ಜನರಿಗೆ ಉಪಯೋಗ ಆಗಂತ ಕಾಯ್ದೆಗಳು ತರಬೇಕಾದ್ರೆ ವಿಧಾನ ಪರಿಷತ್ತಿನಲ್ಲೂ ಪೂರ್ಣ ಬಹುಮತ ಬೇಕಾಗಿದೆ ಅರುಣನಂತ ನಮ್ಮ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಈ ಸಂಘಟನೆಯಲ್ಲಿ ಬೆಳೆದಿರೋರು ಅವರ ತಂದೆ ಡಿ ಎಚ್ ಶಂಕರಮೂರ್ತಿ ಅವರು ತುರ್ತು ಪರಿಸ್ಥಿತಿಯಲ್ಲಿ ಜೈಲಲ್ಲಿ ಇದ್ದರು ಶಂಕರಮೂರ್ತಿ ಅವರ ತಂದೆ ಅವರು ಮರಣ ಹೊಂದಿದಾಗ ನಮ್ಮ ಅರುಣ ಅವರ ಅಜ್ಜ ಮರಣ ಹೊಂದಿದಾಗ ಜೈಲಲ್ಲಿ ಇದ್ದಂತ ಶಂಕರಮೂರ್ತಿ ಅವರ ಕುಟುಂಬದ 18 ಜನ ತುರ್ತು ಪರಿಸ್ಥಿತಿ ವಿರುದ್ಧ ಜೈಲಲ್ಲಿ ಇದ್ದರು ಅವರು ಯಾರಿಗೂ ಕೂಡ ಅವರ ತಂದೆಯ ಶವವನ್ನು ನೋಡಕ್ಕೆ ಅವಕಾಶ ಕೊಡಲಿಲ್ಲ ಹಾಗಾಗಿ ಇವತ್ತು ಈ ರೀತಿ ದೇಶಭಕ್ತರ ತಂಡ ಇವತ್ತು ವಿಧಾನ ಪರಿಷತ್ತಿನಲ್ಲಿ ಎಂಟರ್ ಆಗ್ತಾ ಇದೆ 16 ಕ್ಕೂ ಹೆಚ್ಚಿಗೆ ಸ್ಥಾನವನ್ನು ನಾವು ಗೆಲ್ತೇವೆ ಭಾರತೀಯ ಸಂಸ್ಕೃತಿಯನ್ನ ರೈತರನ್ನ ಯುವಕರನ್ನ ಕಾರ್ಮಿಕರನ್ನ ವಿದ್ಯಾರ್ಥಿಗಳನ್ನು ಉಳಿಸಂತ ಅನೇಕ ಕಾಯ್ದೆಗಳನ್ನು ನಾವು ಜನರ ಉಪಯೋಗ ಆಗಂತ ಅನೇಕ ಕಾಯ್ದೆಗಳನ್ನು ನಾವು ವಿಧಾನಸಭೆಯಲ್ಲೂ ಪಾಸ್ ಮಾಡ್ತೇವೆ ವಿಧಾನ ಪರಿಷತ್ತಿನಲ್ಲೂ ಪಾಸ್ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಅಂತವರು ಎಷ್ಟೇ ಅಡ್ಡ ಬಂದರೂ ಕೂಡ ನಾವು ಯಾವುದೇ ಕೂಡ ಧರ್ಮವನ್ನ ವಿರೋಧ ಮಾಡಂತ ವ್ಯಕ್ತಿಗಳಿಗೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಬೆಂಬಲ ಕೊಡಲ್ಲ ಹಾಗಾಗಿ ವಿಧಾನಸಭೆಯಲ್ಲಿ ಪೂರ್ಣ ಬಹುಮತ ಇದೆ ವಿಧಾನ ಪರಿಷತ್ತಿನಲ್ಲೂ ಕೂಡ ಈ ಚುನಾವಣೆಯಲ್ಲಿ ಪೂರ್ಣ ಬಹುಮತ ಬರುತ್ತೆ ಅಂತ ವಿಶ್ವಾಸ ನನಗಿದೆ।